ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವು ಕನ್ಫ್ಯೂಸಿಂಗ್ ವರ್ಡ್ಸ್ ಇದ್ದಾವೆ ಇಂಗ್ಲೀಷಲ್ಲಿ. ಈಗಾಗಲೇ ನಾನು ಮಾಡಿದ್ದೀನಿ, ಇವು ಬೇರೆ ವರ್ಡ್ಸು, ಮತ್ತೆ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಎಷ್ಟು ವರ್ಡ್ಸ್ ಇದೆ ಅಂತಂದರೆ ನೀವು ಮಾಡಿದಷ್ಟು ಸಿಗತ್ತೆ. ಈಗ ಮೊದಲೇ ಸೆಟ್ ಆಫ್ ವರ್ಡ್ಸ್ ಯಾವುದು ಅಂದರೆ ಲೈ ಆ್ಯಂಡ್ ಲೇ. ಲೈ ಅಂತಂದರೆ ಎರಡು ಅರ್ಥ ಬರುತ್ತೆ. ನೀವು ಮಲ್ಕೊಳ್ಳೋದಕ್ಕೆ ಲೈ ಅಂತ ಹೇಳ್ತೀವಿ, ಮತ್ತು ಸುಳ್ಳು ಹೇಳೋದನ್ನು ಕೂಡ ಲೈ ಅಂತ ಹೇಳ್ತೀವಿ. ಆದರೆ ಲೇ ಅಂತಂದರೆ ಹಾಸುವುದು. ಲೇ ದೆಮ್ ಡೌನ್ ಅಂತಂದರೆ ಅಲ್ಲಿ ಹಾಸು, ಅವುಗಳನ್ನು ಹಾಸು ಅಂತ ಬರುತ್ತೆ. ಅದೇ ರೀತಿ ಲೇಗೆ ಪಾಸ್ಟ್ ಟೆನ್ಸ್ ಬಂದುಬಿಟ್ಟು ಲೇಡ್ ಆಗುತ್ತೆ. ಲೈ 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 ಡೌನ್ ಅಂತ ಅಂದರೆ ಮಲಕ್ಕು ಅಂತ ಹೇಳ್ತೀವಲ್ಲ, ಅದಕ್ಕೆ ಪಾಸ್ಟ್ ಟೆನ್ಸು ಲೇ ಡೌನ್. ಎಕ್ಸಾಂಪಲ್ ನೋಡೋಣ. ಐ ಫೀಲ್ ಟಯರ್ಡ್ ಸೊ ಐ ಲೇ ಡೌನ್ ಅಂತಂದರೆ ನಾನು ಮಲಕ್ಕೋತೀನಿ, ನನಗೆ ಸುಸ್ತಾಯಿತು ಅದಕ್ಕೆ ಮಲಕ್ಕೋತೀನಿ. ಅದೇ ಎಲ್ ಎ ವೈ ಲೇಗೆ ಎಲ್ ಎ ಐ ಡಿ ಲೇಡ್ ಆಗುತ್ತೆ ಪಾಸ್ಟ್ ಟೆನ್ಸು. ಹೀ ಲೇಡ್ ದ ಬ್ಲ್ಯಾಂಕೆಟ್ ಆನ್ ದ ಫ್ಲೋರ್ ಅಂತಂದರೆ ಅವನು ಬ್ಲ್ಯಾಂಕೆಟ್ನ ಹಾಸ್ದ ಅಂತ ಆಗುತ್ತೆ. ಸೊ ಲೇಗೂ ಲೈಗೂ ಈ ರೀತಿಯಾಗಿ. ಅದೇ ಲೈಗೆ ನೀವು ಸುಳ್ಳು ಅಂತ ತಗೊಂಡಾಗ ಹೀ ಲೈಡ್ ಎಲ್ ಐ ಇ ಡಿ ಲೈಡ್ ಆಗುತ್ತೆ ಪಾಸ್ಟ್ ಟೆನ್ಸು. ಹೀ ಲೈಡ್ ಟು ಎವ್ರಿ ಒನ್ ಇನ್ ದ ಹೌಸ್ ಅಂತಂದರೆ ಎಲ್ಲರಿಗೂ ಸುಳ್ಳು ಹೇಳಿದ ಅವನು. ನೋಡಿ ಎಷ್ಟು ಬೇರೆ ಬೇರೆ ಅರ್ಥಗಳು ಬರುತ್ತಲ್ವಾ. ಮುಂದೆ ಬರ್ತಾ ಇರೋವಂಥ ಶಬ್ದಗಳು ಯಾವುವು ಅಂತ ನೋಡೋಣ. ಟೇಲ್ಸ್ ಟೇಲ್ಸ್ ಟೈಲ್ಸ್. ನೋಡಿ ಮೊದಲನೇ ಎರಡು ಶಬ್ದಗಳು ಹೇಳೋದು ಒಂದೇ ರೀತಿಯಾಗಿರುತ್ತೆ, ಆದರೆ ಅರ್ಥಗಳು ಬೇರೆ ಬೇರೆ ಇರುತ್ತೆ, ಸ್ಪೆಲ್ಲಿಂಗ್ ಕೂಡ ಬೇರೆ ಬೇರೆ ಇದೆ. ಟಿ ಎ ಎಲ್ ಇ ಎಸ್ ಟೇಲ್ಸ್ ಅಂತಂದರೆ ಸ್ಟೋರೀಸ್, ಸ್ಟೋರಿಗಳು ಕತೆಗಳಿಗೆ ಟೇಲ್ಸ್ ಅಂತ ಹೇಳ್ತಾರೆ. ಎರಡನೇ ಟೇಲ್ ಟಿ ಎ ಐ ಎಲ್ ಎಸ್ ಟೇಲ್ಸ್ ಅಂತಂದರೆ ಬಾಲ, ಬಾಲಗಳಿರುತ್ತಲ್ವ ಪ್ರಾಣಿಗಳಿಗೆ ಅವುಗಳನ್ನ ಟೇಲ್ಸ್ ಅಂತೀವಿ ಅಥವಾ ಟೇಲ್ ಅಂತೀವಿ. ಕೆಳಗಡೆ ಲಾಸ್ಟಲ್ಲಿ ಇದೆಯಲ್ವ ಟಿ ಐ ಎಲ್ ಇ ಎಸ್ ಟೈಲ್ಸ್ ಅಂದರೆ ಮನೆಗಳಿಗೆ ಫ್ಲೋರಿಂಗ್ಗೆ ಹಾಕ್ತೀವಲ್ವ ಕೆಳಗಡೆ, ಅದನ್ನು ಟೈಲ್ಸ್ ಅಂತ ಹೇಳ್ತೀವಿ. ಇಷ್ಟು ಡಿಫ್ರೆನ್ಸ್ ಇದೆ ಮೂರಕ್ಕೂ. ಐ ವಾಂಟ್ ಟು ಹಿಯರ್ ಫೇರಿ ಟೇಲ್ಸ್ ಅಂತಂದರೆ ಆವಾಗ ಫಸ್ಟ್ ಟೇಲ್ಸ್ ಅನ್ನೋದು ಬರಬೇಕು, ಟಿ ಎ ಎಲ್ ಇ ಎಸ್ ಟೇಲ್ಸ್ ಕತೆಗಳು ಬೇಕು ಅಂತ. ಎರಡನೇ ಟೇಲ್ಸ್ಗೆ ಅನಿಮಲ್ಸ್ ವ್ಯಾಗ್ ದೇರ್ ಟೇಲ್ಸ್ ವೆನ್ ದೇ ಫೀಲ್ ಹ್ಯಾಪಿ, ಅವಕ್ಕೆ ಸಂತೋಷ ಆದಾಗ ಬಾಲಗಳನ್ನು ಅಲ್ಲಾಡಿಸುತ್ತೆ, ಬಾಲನ ಅಲ್ಲಾಡಿಸುತ್ತೆ. ಅದೇ ರೀತಿ ದೇ ಲೇಡ್ ಡೌನ್ ದ ಟೈಲ್ಸ್ ಟು ದ ಫ್ಲೋರ್ ಅಂದರೆ ಮನೆಗೆ ಟೈಲ್ಸ್ ಹಾಕಿದ್ದಾರೆ ಅಂತ ಅರ್ಥ ಬರುತ್ತೆ. ಈ ಮೂರಕ್ಕೂ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಈ ವಿಡಿಯೋಗೆ ಲೈಕ್ ಕೊಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬಾಯ್, ಮತ್ತೆ ಭೇಟಿಯಾಗೋಣ.